ಅಸಹಜ ಲೈಂಗಿಕ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪುತ್ರ ಸೂರಜ್ ರೇವಣ್ಣ ಬಂಧಿಸಲಾಗಿದೆ ಅರಕಲಗೂಡು ಮೂಲದ ಜೆಡಿಎಸ್ ಕಾರ್ಯಕರ್ತ ತನ್ನ ಮೇಲೆ ಸೂರಜ್ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ ಅಂತ ದೂರನ್ನು ನೀಡಿದ್ದಾರೆ ಈ ಪ್ರಕರಣದಲ್ಲಿ ಸದ್ಯ ಸೂರಜ್ ಸಿಐಡಿ ಬಸ್ಗಳಲ್ಲಿ ಇದ್ದಾರೆ ಸ್ನೇಹಿತರೆ ಸೂರಜ್ ರೇವಣ್ಣ ವಿರುದ್ಧ ಯಾವಾಗ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂತು ಆಗ ಸೂರಜ್ ಪತ್ನಿ ಯಾರು ಮದುವೆ ವಿಚಾರವನ್ನು ಯಾಕೆ ಮುಚ್ಚಿಟ್ರು ಅನ್ನೋದು ಸಾಕಷ್ಟು ಮುನ್ನಲೆಗೆ ಬಂದಿದೆ ಹಾಗಾದ್ರೆ ಸೂರಜ್ ಹಿನ್ನೆಲೆ ಅವರ ಪತ್ನಿ ಯಾರು ಅಂತ ಕಂಪ್ಲೀಟ್ ಮಾಹಿತಿಯನ್ನ ತೋರಿಸ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಲವು ವರ್ಷಗಳ ಕಾಲ ಹಾಸನ ಜಿಲ್ಲೆಯಲ್ಲಿ ಎಚ್ ಡಿ ರೇವಣ್ಣ ಕುಟುಂಬ ಆಡಿದ್ದೇ ಆಟವಾಗಿತ್ತು ಯಾವ ರೀತಿ ಅಂತಂದ್ರೆ ರೇವಣ್ಣ ಅಂಡ್ ಸನ್ಸ್ ರಿಪಬ್ಲಿಕ್ ಆಫ್ ಹಾಸನ ಮಾಡ್ಕೊಂಡ್ಬಿಟ್ಟಿದ್ರು ಎಚ್ ಡಿ ರೇವಣ್ಣ ಹೊಳೆ ನರಸೀಪುರದ ಶಾಸಕರಾಗಿದ್ರು ಕಾಂಗ್ರೆಸ್ ಅಥವಾ ಬಿಜೆಪಿ ಜೊತೆ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ರಚನೆಯನ್ನ ಮಾಡಿಕೊಂಡ್ರೆ ಸಾಕು ರೇವಣ್ಣ ಸಚಿವ ಸ್ಥಾನ ಫಿಕ್ಸ್ ಆಗ್ಬಿಡ್ತಿತ್ತು ಕೆಆರ್ಪೇಟೆ ಮಹಿಳೆಯ ಅಪಹರಣ ಕೇಸ್ನಲ್ಲಿ ರೇವಣ್ಣ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಪತ್ನಿ ಭವಾನಿ ರೇವಣ್ಣ ಕೂಡ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಹಾಸನ ಟಿಕೆಟ್ಗೆ ಭಾರೀ ಕಸರತ್ತ ನಡೆಸಿದ್ರು ಆದ್ರೆ ಅಂತಿಮವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವರೂಪ್ ಪ್ರಕಾಶ್ಗೆ ಟಿಕೆಟ್ ಅನ್ನ ನೀಡಿದ್ರು ಆದ್ರೂ ಅವರು ಜಿಲ್ಲಾ ಪಂಚಾಯಿತಿಯಲ್ಲಿ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ ಪುತ್ರ ಪ್ರಜ್ವಲ್ ರೇವಣ್ಣ ಹಾಸನ ಸಂಸದರಾಗಿ ಅಭಿವೃದ್ಧಿ ಮಾಡೋದು ಬಿಟ್ಟು ನೀಚ ಕೆಲಸವನ್ನ ಮಾಡಿ ಜೈಲನ್ನ ಸೇರಿದ್ದಾನೆ ಇನ್ನು ರೇವಣ್ಣ ಅವರ ಮತ್ತೊಬ್ಬ ಪುತ್ರ ಸೂರಜ್ ರೇವಣ್ಣ ಅವರದೊಂತರ ಬೇರೆ ತರಾನೇ ಕತೆ ಎಚ್ ಡಿ ರೇವಣ್ಣ ಅವರ ಮೊದಲ ಪುತ್ರ ಸೂರಜ್ ರೇವಣ್ಣ ಪ್ರಜ್ವಲ್ ರೇವಣ್ಣಗಿಂತ ಎರಡು ವರ್ಷ ದೊಡ್ಡವರಷ್ಟೇ ಓದಿನಲ್ಲಿ ಸ್ವಲ್ಪ ಮುಂದೆ ಇದ್ದ ಸೂರಜ್ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ಎಂಬಿ ಬಿ ಎಸ್ ಹಾಗೂ ಎಂಎಸ್ ಅನ್ನ ಮಾಡಿದ್ದಾರೆ ಕೆಲವು ವರ್ಷಗಳ ಕಾಲ ಡಾಕ್ಟರ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ಮೂವತ್ ಮೂರನೇ ವಯಸ್ಸಿನವರೆಗೂ ಕೂಡ ಸೂರಜ್ಗೆ ರಾಜಕೀಯದಲ್ಲಿ ಆಸಕ್ತಿ ಇರಲಿಲ್ಲ ಹೀಗಾಗಿ ವೈದ್ಯ ವೃತ್ತಿಯನ್ನೇ ಒಂದಿಷ್ಟು ವರ್ಷಗಳ ಕಾಲ ಮುಂದುವರ್ಸ್ಕೊಂಡು ಹೋದ್ರು ಆದರೆ ತಂದೆ ರೇವಣ್ಣ ಮತ್ತು ತಮ್ಮ ಪ್ರಜ್ವಲ್ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಸೂರಜ್ ಚುನಾವಣಾ ಪ್ರಚಾರದಲ್ಲಿ ಕಾಣಿಸ್ಕೊಳ್ತಾ ಇದ್ರು ಅಂತಿಮವಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೂರಜ್ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ಹಾಸನ ಜಿಲ್ಲಾ ಸಹಾಯಕ ಬ್ಯಾಂಕ್ಗೆ ಅವಿರೋಧವಾಗಿ ನಿರ್ದೇಶಕರಾಗಿ ನೇಮಕ ಆಗ್ತಾರೆ ಅವಿರೋಧ ಆಯ್ಕೆಯ ಬಗ್ಗೆ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದೇವೇಗೌಡರ ಕುಟುಂಬದಲ್ಲಿ ಎಲ್ರಿಗೂ ಅಧಿಕಾರ ಕೊಟ್ಟಂತೆ ಸೂರಜ್ ರೇವಣ್ಣಗೂ ಕೂಡ ರಾಜಕೀಯದಲ್ಲಿ ದೊಡ್ಡ ಅವಕಾಶವನ್ನ ಕೊಡಲಾಗುತ್ತೆ ವಿಧಾನ ಪರಿಷತ್ ಚುನಾವಣೆಗೂ ಸ್ಪರ್ಧಿಸುತ್ತಾರೆ ಸುಲಭವಾಗಿ ಗೆಲುವನ್ನು ಸಾಧಿಸಿ ವಿಧಾನ ಪರಿಷತ್ಗೂ ಎಂಟ್ರಿಯನ್ನು ಕೊಡ್ತಾರೆ ಆದರೆ ಎಚ್ ಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ರೀತಿಯಲ್ಲಿ ಸಾರ್ವಜನಿಕವಾಗಿ ಹೆಚ್ಚಾಗಿಯನ್ನು ಕಾಣಿಸ್ಕೊಳ್ತಾ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಯಲಾಯಿತು ಸೂರಜ್ ಮದುವೆ ರಹಸ್ಯ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿದ್ದ ಸೂರಜ್ ರೇವಣ್ಣ ಚುನಾವಣಾ ಅಧಿಕಾರಿಗಳಿಗೆ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಅಫಿಡವಿಟ್ನಲ್ಲಿ ಸೂರಜ್ ಪತ್ನಿಯ ಹೆಸರನ್ನ ಖಾಲಿ ಬಿಟ್ಟಿಡಲಾಗುತ್ತೆ ಅಲ್ಲದೆ ಪತ್ನಿಯ ಕುರಿತು ಯಾವುದೇ ಮಾಹಿತಿಯನ್ನ ನೀಡಿರೋದಿಲ್ಲ ಆಗ ಸೂರಜ್ ರೇವಣ್ಣ ಸಾಕಷ್ಟು ಚರ್ಚೆ ಹಾಗೂ ವಿವಾದಕ್ಕೂ ಕಾರಣವಾದ್ರು ಸೂರಜ್ ಎರಡ್ ಸಾವಿರದ ಹದಿನೆಂಟರಲ್ಲೇ ಮದುವೆಯಾಗಿದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತೇ ಇದೆ ಸೂರಜ್ ಪತ್ನಿಯಲ್ಲಿ ಹೋದ್ರು ಅಫಿಡವಿಟ್ನಲ್ಲಿ ಯಾಕೆ ಪತ್ನಿಯ ಹೆಸರನ್ನ ಉಲ್ಲೇಖ ಮಾಡಲಿಲ್ಲ ಪತ್ನಿಯ ಆಸ್ತಿಯ ಕುರಿತು ಯಾಕೆ ಮಾಹಿತಿಯನ್ನ ನೀಡಿಲ್ಲ ಅಂತ ಹಲವರು ಪ್ರಶ್ನೆಯನ್ನ ಮಾಡೋಕೆ ಶುರು ಮಾಡಿದ್ರು ಎರಡ್ ಸಾವಿರದ ಹದಿನೆಂಟು ಮಾರ್ಚ್ ನಾಲ್ಕರಂದು ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಸೂರಜ್ ಅವರು ಸಾಗರಿಕ ರಮೇಶ್ ಜೊತೆ ಅದ್ಧೂರಿಯಾಗಿ ಮದುವೆಯನ್ನ ಮಾಡಿಕೊಂಡಿದ್ರು ಈ ಮದುವೆಗೆ ನಾಡಿನ ರಾಜಕಾರಣಿಗಳು ಸಾಕ್ಷಿಯಾಗಿದ್ರು ಸಾಗರಿಕ ರಮೇಶ್ ಸಾಕಷ್ಟು ಎದ್ದ ಕುಟುಂಬದಿಂದ ಬಂದೋರಲ್ಲ ಅವರ ತಂದೆ ಹುಳುಬಾಡಿ ರಮೇಶ್ ಅವರು ಮದ್ರಾಸ್ ಹೈಕೋರ್ಟ್ ಅಂದ್ರೆ ಚೆನ್ನೈ ಹೈಕೋರ್ಟ್ ನಲ್ಲಿ ಜಡ್ಜ್ ಆಗಿದ್ದಾರೆ ಅವರ ಪುತ್ರಿಯೇ ಸಾಗರಿಕಾ ರಮೇಶ್ ಮದುವೆಯಾದ ನಂತರ ಒಂದಿಷ್ಟು ವರ್ಷಗಳ ಕಾಲ ಇಬ್ರು ಕೂಡ ಹಲವು ಸಭೆ ಸಮಾರಂಭಗಳಲ್ಲಿ ಜೊತೆ ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ಎಂ ಎಲ್ ಸಿ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ವೇಳೆ ಸೂರಜ್ ಜೊತೆ ಸಾಗರಿಕ ಕಾಣಿಸಿಕೊಂಡಿರಲಿಲ್ಲ ಅಲ್ಲದೆ ಅಫಿಡವಿಟ್ನಲ್ಲಿ ಸೂರಜ್ ಪತ್ನಿಯ ಮಾಹಿತಿ ಕೂಡ ಇರಲಿಲ್ಲ ಸೂರಜ್ ನಾಮಪತ್ರವನ್ನು ಅಸಿಂಧುಗೊಳಿಸಬೇಕು ಅಂತ ಹಾಸನದ ಬಿಜೆಪಿ ಮುಖಂಡ ಗೌಡ ಸೇರ್ಕೊಂಡು ಮತ್ತಿಬ್ರು ಮೂರು ಜನ ಕೋರ್ಟ್ ಮೊರೆ ಹೋಗಿದ್ರು ಕೋರ್ಟ್ ಆ ಅರ್ಜಿಯನ್ನ ತಿರಸ್ಕಾರ ಮಾಡುತ್ತೆ ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದಂತಹ ಗಿರೀಶ್ ಅವರು ಕೂಡ ಸೂರಜ್ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ ಚುನಾವಣೆ ಮುಗಿದ ನಂತರ ತಕರಾರು ಅರ್ಜಿಯನ್ನ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನ ನೀಡಿದ್ರು ಅದಾದ ಬಳಿಕ ಯಾರೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ ಸೂರಜ್ ಪತ್ನಿಯಿಂದ ದೂರ ಆಗಲು ಇದೇ ಕಾರಣನಾ ಸೂರಜ್ ಯಾವಾಗ ಪತ್ನಿಯ ಕುರಿತು ಮಾಹಿತಿಯನ್ನ ನೀಡಲೇ ಇಲ್ವೋ ಆಗ ಒಂದಿಷ್ಟು ಜನರಿಗೆ ಅನುಮಾನ ಬರೋಕೆ ಶುರುವಾಯಿತು ಸೂರಜ್ ಪತ್ನಿ ಜೊತೆ ಸಂಸಾರ ಮಾಡ್ತಿದ್ದಾರಾ ಅಥವಾ ಇಲ್ವಾ ಇಬ್ರು ಬೇರೆ ಆಗಿದ್ದಾರಾ ಇಬ್ಬರ ಜೀವನದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ಜನರು ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು ಆಗ ಚರ್ಚೆಯಾದ ಸಂಗತಿ ಏನಂದ್ರೆ ತಾಯಿ ಭವಾನಿ ರೇವಣ್ಣ ಅವರ ಮಾತುಗಳು ಒಂದಿಷ್ಟು ಒರಟಾಗಿತ್ತು ಭವಾನಿ ಎಷ್ಟು ಒರಟು ಅಂತ ಪೀಡಿಸೇನ್ ಹೇಳಬೇಕು ಅಂತಿಲ್ಲ ಯಾಕಂತಂದ್ರೆ ಒಂದೂವರೆ ಕೋಟಿ ಕಾರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಆಡಿದ ಮಾತುಗಳು ಸಖತ್ ವೈರಲ್ ಆಗಿತ್ತು ಇದಕ್ಕೆ ಸಾರ್ವಜನಿಕರಿಂದ ಭಾರಿ ಆಕ್ರೋಶ ಕೂಡ ಹೊರಬಂದಿತ್ತು ಭವಾನಿ ಅವರ ಅಹಂಕಾರ ದರ್ಪದ ಕುರಿತು ಚರ್ಚೆ ಆಗ್ತಾ ಇತ್ತು ಭವಾನಿ ಜೊತೆ ಸೂರಜ್ ಪತ್ನಿ ಸಾಗರಿಕಾ ಅವರಿಗೆ ಹೊಂದಿಕೊಳ್ಳೋಕೆ ಸ್ವಲ್ಪ ಕಷ್ಟವಾಯಿತು ಇದೇ ಕಾರಣಕ್ಕೆ ಸೂರಜ್ ಹಾಗೂ ಸಾಗರಿಕಾ ಇಬ್ಬರು ಬೇರೆಯಾಗಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಬಂದಿದೆ ಆದರೆ ಅಧಿಕೃತವಾಗಿ ಇಬ್ಬರು ದೂರವಾಗಿದ್ದಾರಾ ಎನ್ನುವಂತಹ ಮಾಹಿತಿಯ ಕುರಿತು ಎಲ್ಲೂ ಕೂಡ ಬಯಬಿಟ್ಟಿಲ್ಲ ಆದರೆ ಇಬ್ಬರು ಬೇರೆ ಬೇರೆಯಾಗಿ ವಾಸ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕೆ ಅಫಿಡವಿಟ್ನಲ್ಲಿ ಸೂರಜ್ ಅವರು ತಮ್ಮ ಪತ್ನಿಯ ಹೆಸರನ್ನ ಉಲ್ಲೇಖ ಕೂಡ ಮಾಡಿಲ್ಲ ಅಂತ ಹೇಳಲಾಗುತ್ತೆ ಹೈಕೋರ್ಟ್ ಜಡ್ಜ್ ಪುತ್ರಿಯನ್ನ ಮದುವೆಯಾಗಿದ್ದ ಸೂರಜ್ ಪತ್ನಿಯಿಂದ ದೂರ ಇದ್ದಿದ್ಯಾಕೆ ಅನ್ನೋದು ಈಗಲೂ ಕೂಡ ಯಕ್ಷ ಆಗಿದೆ ಆದರೆ ಕಾಮ ವಿಚಾರದಲ್ಲಿ ಸೂರಜ್ ಅರೆಸ್ಟ್ ಆಗ್ತಿದ್ದಂತೆ ಜನರು ಒಂದೊಂದು ರೀತಿಯಲ್ಲಿ ಮಾತನಾಡಿಕೊಳ್ಳೋಕೆ ಶುರು ಮಾಡಿದ್ದಾರೆ